ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನುಮಾನ್ ವ್ರತ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹಾಗೆ ಹನುಮಾನ್ ರಥಕ್ಕೂ ಮತ್ತು ಹನುಮಾನ್ ಜಯಂತಿಗೂ ಏನು ವ್ಯತ್ಯಾಸ ಎಂಬುದನ್ನು ತಿಳಿಸ್ತೇನೆ ಚೈತ್ರ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯಂದು ಹನುಮಂತನು ಹುಟ್ಟಿರೋದ್ರಿಂದ ಅಂದರೆ ಅವತರಿಸೋ ಇರೋದ್ರಿಂದ ನಾವು ಅವತ್ತು ಹನುಮಾನ್ ಜಯಂತಿ ಅಂತ ಆಚರಣೆ ಮಾಡ್ತೇವೆ ಆದರೆ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದ ತ್ರಯೋದಶಿ ದಿನವನ್ನು ನಾವು ಹನುಮಾನ್ ರಥವನ್ನಾಗಿ ಆಚರಿಸ್ತೇವೆ ಹನುಮಾನ್ ರಥವನ್ನು ಆಚರಣೆ ಮಾಡ್ತೇವೆ ಇದೇ ಅದಕ್ಕೂ ಹನುಮಾನ್ ಜಯಂತಿಗೂ ಮತ್ತು ವ್ರತಕ್ಕೂ ಇರೋ ವ್ಯತ್ಯಾಸ ಬ್ರಹ್ಮದೇವರ ಆದೇಶದಂತೆ ದೇವತೆಗಳು ಈ ರಥವನ್ನು ಆಚರಣೆ ಮಾಡಿರ್ತಾರೆ ಹಾಗಾಗಿ ನಾವು ಈ ರಥವನ್ನು ಆಚರಣೆ ಮಾಡಿದರೆ ತುಂಬ ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮಗೆ ಹನುಮಾನ್ ರಥವನ್ನು ಯಾವಾಗ ಆಚರಣೆ ಮಾಡಬೇಕು ಅಂತ ನೋಡೋದಾದರೆ ಭಾನುವಾರ ಎರಡು ಡಿಶೆಂಬರ್ ಇಪ್ಪತ್ತ್ನಾಲ್ಕರಂದು ನಾವು ಹನುಮಾನ್ ರಥವನ್ನು ಆಚರಣೆ ಮಾಡಬೇಕಾಗುತ್ತೆ ಇನ್ನು ನಮಗೆ ತ್ರಯೋದಶಿ ತಿಥಿ ಆರು ಇಪ್ಪತ್ತ್ನಾಲ್ಕು ಎ ಎಂ ಭಾನುವಾರ ಪ್ರಾರಂಭವಾಗಿ ಐದು ಐವತ್ನಾಲ್ಕು ಎ ಎಂ ಡಿಶೆಂಬರ್ ಇಪ್ಪತ್ತೈದು ಸೋಮವಾರಕ್ಕೆ ಮುಕ್ತಾಯಗೊಳ್ಳುತ್ತದೆ ಹೆಚ್ಚಾಗಿ ನಮಗೆ ತ್ರಯೋದಶಿ ತಿಥಿಯು ಭಾನುವಾರನೇ ಇರೋದರಿಂದ ನಾವು ಭಾನುವಾರ ಅಂದರೆ ಡಿಶೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಹನುಮಾನ್ ರಥವನ್ನು ಆಚರಣೆ ಮಾಡಬೇಕಾಗುತ್ತೆ ಇನ್ನು ಹನುಮಾನ್ ರಥವನ್ನು ಆಚರಣೆ ಮಾಡೋದರಿಂದ ನಮಗೆ ನಮ್ಮಲ್ಲಿನ ಧೈರ್ಯ ಸಕಲ ಅಭಿಷ್ಯವೂ ಲಭ್ಯವಾಗುತ್ತದೆ ಅಲ್ಲದೆ ಮನಸ್ಸಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದ್ಬೋದು ಹಾಗೆ ನಮಗೆ ಹನುಮಾನ ಪೂಜೆ ಮಾಡೋದ್ರಿಂದ ಸಕಲ ಕಾರ್ಯಗಳಲ್ಲಿ ಯಶಸ್ವಿ ಸಿಗುತ್ತೆ ಹಾಗೆ ಧೈರ್ಯವನ್ನು ಕೊಡ್ತಾನೆ ದೇವರು ಅಂತ ನಂಬೋದು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಎಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹನುಮಾನ್ ರಥವನ್ನು ಯಾಕೆ ಆಚರಣೆ ಮೇ ಮಾಡಬೇಕು ಅದರ ಪೌರಾಣಿಕ ಹಿನ್ನೆಲೆ ಮತ್ತು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಮಹತ್ವವನ್ನು ತಿಳಿಸ್ಕೊಡ್ತೇನೆ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಧನ್ಯವಾದಗಳು ಫ್ರೆಂಡ್ಸ್